ಬೆಳೆ ವಿಮೆ ಕಂಪನಿಗಳಿಂದ ಅನ್ನದಾತರಿಗೆ ಅನ್ಯಾಯವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಬಿಡಿಗಾಸು ಪರಿಹಾರವನ್ನ ನೀಡಿ ಬೆಳೆ ವಿಮೆ ಕಂಪನಿಗಳು ಇದೀಗ ಸೈಲೆಂಟ್ ಆಗಿವೆ. ಧಾರವಾಡ ಜಿಲ್ಲೆಯಲ್ಲಿ ಮಧ್ಯಂತರವಾಗಿ ಪರಿಹಾರವನ್ನ ವಿತರಣೆ ಮಾಡಲಾಗಿದೆ. ಪ್ರತಿ ಎಕರೆಗೆ 2 ರಿಂದ 3000 ರೂಪಾಯಿ ಬೆಳೆ ವಿಮೆ ಪರಿಹಾರವನ್ನ ಜಮಾ ಮಾಡಲಾಗಿದೆ. ಇನ್ನು ಪ್ರೀಮಿಯಂ ತುಂಬಿದಷ್ಟು ರೈತನಿಗೆ ಪರಿಹಾರವನ್ನ ನೀಡದೆ ವಂಚನೆಯನ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಬೆಳೆ ವಿಮೆ ಕಂಪನಿಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರೈತರು 1 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ನಲ್ಲಿ ಬೆಳೆದಂತಾ ಬೆಳೆಗೆ ವಿಮೆಯನ್ನ ಪಾವತಿ ಮಾಡಲಾಗ್ತಾ ಇದೆ. ರೈತರಿಂದ ಪಾವತಿಯಾಗಿದೆ ಬರೋಬ್ಬರಿ 109 ಕೋಟಿ ರೂಪಾಯಿ ಬೆಳೆ ವಿಮೆ. ಹಾಗಾದ್ರೆ ರೈತರಿಗೆ ಸಿಕ್ಕಿದ್ದೆಷ್ಟು? ಈ ಪ್ರಶ್ನೆಯನ್ನು ಕೂಡ ನಾವು ಇದೀಗ ನೋಡಬೇಕಾಗುತ್ತೆ, ಅದಕ್ಕೆ ಉತ್ತರವನ್ನ ಕೂಡ ಹುಡುಕಬೇಕಾಗುತ್ತೆ. ಆದರೂ ಕೂಡ ಈವರೆಗೆ ಸೂಕ್ತ ಪರಿಹಾರ ನೀಡದ ಸರ್ಕಾರದ ವಿರುದ್ಧ ರೈತರು ಈಗ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದಿಂದ ರೈತರ ಹೆಸರಲ್ಲೇ ಪ್ರೀಮಿಯಂ ವಿಮಾ ಕಂಪನಿಗೆ ಜಮಾ ಆಗತ್ತೆ. ಅದ ಅಂದ್ರೆ ಈಗ ಇವ್ರು ಕೊಡುವಂತ ಎಕರೆಗೆ 3000 ಐತಲ್ಲ, ಆ ಸರ್ಕಾರದ ದುಡ್ಡು ರೈತನ ದುಡ್ಡಿನಾಗ ಇನ್ನು ಉಳಿಸ್ಕೊಂಡ್ರಿ ಇವ್ರು. ಏನು ಸರ್ಕಾರದವರು ಇವ್ರು ಕೊಡ್ಕೊಂಡು ಇನ್ನು ಈ ಹಿಂದೆ ಸಾಕಾಯ್ತು 1000 ಕೊಟ್ಟಿರ್ಲಿ ಇವರು ಲಾಭ ಮಾಡ್ಕೊಂಡಿದ್ದಾರೆ. ಯಾರು ಇದು ಕಂಪ್ನಿಯವರು, ವಿಮಾ ಕಂಪ್ನಿಯವರು. ಈಗ ಇವ್ರು ಕೊಟ್ಟು ರೈತರಿಗೆ ವಿಮಾ ಕಂಪ್ನಿಯಿಂದ ಏನು ದುಡ್ಡು ಹೋಗೋದಿಲ್ಲ. ಸರ್ಕಾರದ ದುಡ್ಡು ಮತ್ತು ರೈತರ ದುಡ್ಡಿನಾಗ ಎಲ್ಲ ಆಟ ಆಡ್ತಾರೆ ಇವ್ರು. ಅಂದ್ರೆ ಇದು ಸರ್ಕಾರದ ಅಧಿಕಾರಿ ಸರಾಸರಿ ಪ್ರಸಕ್ತ ವರ್ಷ ಸರಾಸರಿ ಏನು ಕರೀತಾರಲ್ಲ ಇದು ಇದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರನ್ನ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಮಾತನಾಡಿಸಿದ್ದಾರೆ. ರೈತರು ಏನೆಲ್ಲ ನೋವನ್ನ ತೋಡ್ಕೊಂಡಿದ್ದಾರೆ ಕೇಳ್ಕೊಂಬನ್ನಿ. ನನಗೆ ಮಳೆ ಬಂದ್ರೂ ಕಷ್ಟ, ಮಳೆ ಬರದಿದ್ರು ಕಷ್ಟ. ಕಳೆದ 4 ವರ್ಷಗಳಿಂದ ಅತಿವೃಷ್ಟಿ, ಈ ಬಾರಿ ಅನಾವೃಷ್ಟಿ. ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತ ನಲುಗಿ ಹೋಗಿದ್ದಾನೆ. ಇಂತಹ ಸಮಯದಲ್ಲೇ ಬೆಳೆ ವಿಮೆ ಕಂಪನಿಗಳು ರೈತನ ಜೀವನದ ಜೊತೆ ಇವತ್ತು ಚಲ್ಲಾಟ ಆಡ್ತವೆ. ಇವತ್ತು ನಾವು ಹುಬ್ಬಳ್ಳಿಯ ಹೊರವಲಯದಲ್ಲಿ ಏನು ಕುಸುಗಲ್ ಒಂದು ಗ್ರಾಮ ಬರುತ್ತೆ, ಈ ಕುಸುಗಲ್ ಗ್ರಾಮದಲ್ಲಿ ಇಲ್ಲಿನ ರೈತರಿಗೆ ಇವತ್ತು ಸರ್ಕಾರ ಅಂದ್ರೆ ಬೆಳೆ ವಿಮೆ ಕಂಪನಿಗಳು ರೈತನಿಗೆ ಇವತ್ತು ಅಂದ್ರೆ ಬೆಳೆ ವಿಮೆ, ಅದು ಮಧ್ಯಂತರ ಬೆಳೆ ವಿಮೆನ ಕೊಟ್ಟಿವೆ. ಅದು ಕೇವಲ ಬಿಡಿಗಾಸು ಬೆಳೆ ವಿಮೆ. ಆ ಮಧ್ಯಂತರ ಬೆಳೆ ವಿಮೆ ಅಂದ್ರೆ ಇವತ್ತು ಹೆಕ್ಟರ್ಗೆ 7.5 ಸಾವಿರ ರೂಪಾಯಿ ಕೊಟ್ಟರೆ ಪ್ರತಿ ಎಕರೆಗೆ ಇವತ್ತು 3000 ರೂಪಾಯಿ ಇವತ್ತು ಮಧ್ಯಂತರ ಪರಿಹಾರವನ್ನ ಕೊಟ್ಟಿವೆ. ಇಷ್ಟೇ ಕೊಟ್ಟು ಇವತ್ತು ಬೆಳೆ ವಿಮೆ ಕಂಪನಿಗಳು ಕೈ ತೆಗೆದುಕೊಳ್ಳುತ್ತಿವೆ. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ಕಥೆಯಲ್ಲ, ಕಳೆದ 2-3 ವರ್ಷಗಳಿಂದಲೂ ಸಹಿತ ಬೆಳೆ ವಿಮೆ ಕಂಪನಿಗಳು ಇದೇ ರೀತಿ ಮಾಡ್ತವೆ. ಹೀಗಾಗಿ ಇವತ್ತು ಬೆಳೆ ವಿಮೆ ಕಂಪನಿಗಳ ವಿರುದ್ಧ ಅನ್ನದಾತ ಇವತ್ತು ಪುಟದೇತಾ ಇದ್ದಾನೆ. ಈ ಸಂಪುಟಗೆ ಇವತ್ತು ನಾನು ಅನ್ನದಾತನನ್ನೇ ಮಾತಾಡ್ತೀನಿ ಸರ್. ಎಕರೆಗೆ 3000 ಮಧ್ಯಂತರ ಪರಿಹಾರ ಕೊಟ್ಟರೆ ಇಷ್ಟು ಕೊಟ್ಟು ಕೈ ತಗೊಂಡ್ಬಿಡ್ತಾರ ಹೇಗೆ ಸರ್? ಇದು ಇದೇ ತರಹ ಈ ಹಿಂದೆ 3 ವರ್ಷದಿಂದನೂ ಇದೇ ತರಹ ಮಾಡ್ಕೊಂತ ಹೊಂಟಿದ ಬೆಳೆ ವಿಮಾ ಕಂಪ್ನಿ. ಬರೀ ಮಧ್ಯಂತರ ಪರಿಹಾರ ಕೊಡ್ತಾರೆ, ಅಷ್ಟರ ಮ್ಯಾಗೆ ಮುಂದೆ ಯಾವ ಪರಿಹಾರ ಬದಲು ಅಷ್ಟಕ್ಕೆ ಮುಕ್ತಾಯ ಮಾಡಿಬಿಡ್ತಾರೆ. ಈಗ ಹತ್ತಿ ಬೆಳೆ ಎಕರೆಗೆ 3000 ಅಂದರೆ ಎಕರೆಗೆ 1450 ರೂಪಾಯಿ ಪ್ರೀಮಿಯಮ್ಮೆ ಕಟ್ಸ್ಕೊಂಡಿದ್ದಾರೆ. ಇವ್ರ ಮುಂದಿನ 1500 ರೂಪಾಯಿ ಸರ್ಕಾರದಿಂದ ಬರೆದುಬಿಟ್ಟು ಅದು ಕೂಡ ಈ ಬೆಳೆ ವಿಮಾ ಕಂಪ್ನಿಯವರು ಮತ್ತು ತಮ್ಮ ಲಾಭದಾಗಿನೇ ಕೆಲಸ ಮಾಡ್ತಾರಲ್ಲ, ಹೊರತು ತಮ್ಮ ಕೈಯಿಂದ ಅವ್ರು ಲಾಸ್ ಮಾಡ್ಕೊ ವಿಚಾರ ಎಂದೂ ಮಾಡೋದಿಲ್ಲ. ಅದಕ್ಕೆ ಇದು ಪೂರ್ತಿ ಪರಿಹಾರ ಎಷ್ಟು ಬರಬೇಕು ಏನೋ ಎಲ್ಲ ಇದು ಆಗುವರಿಗೂ ಸರ್ಕಾರ ಆಡಳಿತ ವರ್ಗದವರು ಅವ್ರನ್ನ ಬೆನ್ನತ್ತಿ ಬೇಗನೆ ರೈತರಿಗೆ ಇವತ್ತೊಂದು ಏನೋ ಆಸರೆ ಆಗುವ ರೀತಿಯಲ್ಲಿ ಬೆಳೆ ವಿಮೆಯನ್ನು ಮಾಡಿದರೆ ರೈತ ಬದುಕ್ತಾನೆ, ಆಮೇಲೆ ಮುಂದೆ ಮತ್ತೆ ಬೆಳೆ ವಿಮೆ ತುಂಬ್ತಾನೆ. ಇಲ್ಲಾಂದ್ರೆ ಯಾವ ರೈತನು ಮುಂದೆ ಬೆಳೆ ವಿಮೆ ತುಂಬಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ರೈತರು ಮಾಡ್ಬೇಕಾಗತ್ತಾರೆ ಸರ್. 3000 ರೂಪಾಯಿ ಎದಕ್ಕೆ ಸಲ್ಲುತ್ತೆ ಬೆಳೆ ಪರಿಹಾರ ಕೊಟ್ಟರೆ? ಇವತ್ತು ಬೆಳೆ ವಿಮೆ ಅಂತ ತುಂಬಿಸ್ಕೊಂಡ್ರು, ಬರೀ 3000 ರೂಪಾಯಿ ಮಧ್ಯಂತರ ಪರಿಹಾರ ಕೊಟ್ಟರು, ಇದು ಕಳೆದ ವರ್ಷನೂ ಇದೇ ರೀತಿ ಮಾಡಿದ್ರು, ಎದಕ್ಕೆ ಸಾಲುತ್ತೆ ಅಂತ. ಈಗ ನೋಡಿ, ಯಾವುದೇ ಸರ್ಕಾರ ಬರಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಬರಲಿ, BJP ಸರ್ಕಾರ ಬರಲಿ, JDS ಸರ್ಕಾರ ಬರಲಿ, ಆದರೆ ರೈತನದ ಮಾತ್ರ ಪರಿಸ್ಥಿತಿ ಏನೈತಪ್ಪ ಅಂತಂದ್ರೆ ದರೊಂದು ವಿಷಯಕ್ಕೂ ಹೋರಾಟ, ಈ ಹಕ್ಕಿಗಾಗಿ ಒಂದು ಹೊಡೆದಾಟ ಇದೇ ರೀತಿ ಆಗ್ತದೆ ಹೊರತು ಯಾವ ಸರ್ಕಾರದವರು ಕೂಡ ರೈತನ ಕಣ್ಣೀರು ಒರೆಸಬೇಕನ್ನುವಂಥ ನಿಯತ್ತಿನಿಂದ ಕೆಲಸ ಯಾರೂ ಮಾಡ್ತಾ ಇಲ್ಲ. ಅಥವಾ ಇದೇನೈತಿ, ಈ ಬೆಳೆ ವಿಮೆಯನ್ನು ತುಂಬ್ಕೋಬೇಕು ಅಂತ ಹೇಳ್ತಾರೆ. ನಾವೆಲ್ಲ ರೈತರಿಗೂ ಕರೆ ಕೊಟ್ಟು ಇನ್ನು ಮೇಲೆ ಯಾರೂ ಬೆಳೆ ವಿಮೆ ತುಂಬುದು ಬೇಡ, ಇದು ನಮ್ಮ ರೊಕ್ಕದಿಂದ ಅವರು ತಮ್ಮ ಮನೆತನವನ್ನು ತಮ್ಮ ಇದನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಹೊರತು ರೈತನನ್ನು ಕುತ್ತಿಗಿಚ್ಚುವಂಥ ಕೆಲಸ ಪ್ರತಿಯೊಂದು ಸರ್ಕಾರದವರು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಈ ಬೆಳೆ ವಿಮೆಯನ್ನು ನಾವು ಯಾರು ನಿಮ್ಮ ಮುಖಾಂತರ ರೈತರಿಗೆ ಏನು ಬೇಡಿಕೊಳ್ಳೋ
ಹೋಗ್ತಾ ಇದ್ದೀನಿ ಇನ್ನು ಮೇಲೆ ಯಾರು ಬೆಳೆ ಮೇಲೆ ತುಂಬುದು ಬೇಡ ಯಾಕಂದ್ರೆ ನಮಗೆ ಇವರು ಇದರಿಂದ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ ಥ್ಯಾಂಕ್ ಯು ಸರ್. ಸರ್ ಇವತ್ತು ಮಧ್ಯಂತರ ಬೆಳೆ ವಿಮೆ ಪರಿಹಾರ ಕೊಟ್ಟಿದ್ದಾರೆ. ಬೆಳೆ ವಿಮೆ ಕೇವಲ ಎಕರೆಗೆ 3000 ಅಂತ ಕೊಟ್ಟಿದ್ದಾರೆ, ಯಾವುದಕ್ಕೆ ಸಾಲುತ್ತಾ? ಇದು ಎದಕ್ಕೂ ಸಾಲಂಗಿಲ್ಲ ರೀ. ಇದು ಹೋದ ವರ್ಷ ನಮಗೆ ಮೆನ್ಷನ್ ಗಿಡದ್ದು ಹಿಂಗೆ ಮಾಡಿದ್ರು, ಮಧ್ಯಂತರ ಪರಿಹಾರ ಕೊಟ್ಟು ಫೈನಲ್ ಕ್ಲೇಮ್ ಮಾಡಲಿಲ್ಲ. ಇವರು ಅಧಿಕಾರಿಗಳು ಹಾಗೂ ಇನ್ಶೂರೆನ್ಸ್ ಕಂಪನಿದವರು ಏನೋ ಶಾಮೀಲ್ ಆಗ್ಯಾರ ಅಂತ ನಮ್ಗೆ ಅನಿಸ್ತೈತೆ ರೀ. ಅದಕ್ಕೆ ನಾವು ದಯವಿಟ್ಟು ಸರ್ಕಾರಕ್ಕೆ ಏನು ಬೇಡ್ಕೊತೇವೆ ಅಂತಂದರೆ, ನೀವು ಈ ಖಾಸಗಿ ತಂದವ್ರು ಬಿಟ್ಬಿಡ್ರಿ, ಬಿಟ್ಟು ಮೊದ್ಲು ಹೆಂಗೆ ನೀವು ಗೌರ್ಮೆಂಟ್ನವರು ನೀವ ಸ್ವತಃ ತುಂಬ್ಕೊತಿದ್ರಲ್ಲ ಆ ಟೈಪ್ ಮಾಡಿರಿ. ಆ ಟೈಪ್ ಮಾಡಿ ಇದಕ್ಕೊಂದು ಸಂಸ್ಥೆ ಹುಟ್ಟಾಕ್ರಿ. ಹುಟ್ಟಾಕಿ ನೀವು ಏನು ಮಾಡಂತೀರಿ ಅಂದ್ರೆ, ಖಾಸಗಿ ಕಂಪ್ನಿಯವ್ರಿಗೆ ಲಾಭ ಮಾಡಂತೀರಿ. ಇವ್ರಿಗೆ ನಾವು ಪ್ರೀಮಿಯಂ ತುಂಬ್ತೇವೆ. ಈಗ ಹತ್ತಿದ್ದು 1600 ರೂಪಾಯಿ ಐತ್ರಿ ಹೆಕ್ಟರ್ಗೆ. ಈಗ ನಮಗೆ ಕೊಟ್ಟಿದ್ದು ನೀವು ಬರೀ 3000, ಎದಕ್ಕೆ ಸಾಲ್ತೈತ್ರಿ? ನಮ್ಗೆ ಹತ್ತಿ ಪೀಕೂ ಬಂದಿಲ್ಲ, ಈಗ ಆಳಿಗೆ ಕೊಡೋಕೆ ರೊಕ್ಕನೂ ಇಲ್ಲ. ಎಲ್ಲ ಬೀಜ ಗೊಬ್ಬರ ಅದನ್ನೆಲ್ಲ ಲೆಕ್ಕ ಹಚ್ಚಿಟ್ರೆ ನಾವು ಬೇಕಾದ್ರೆ ಯಾರು ಜನಪ್ರತಿನಿಧಿಗಳು ಬಂದ್ರೆ ಅದನ್ನು ತೋರಿಸ್ತೇವೆ, ನಾವು ಹಚ್ಚಿಟ್ಟೇವೆ. ಅದನ್ನು ತೋರಿಸಿದ್ರೆ ಅದ್ರಾಗ ಏನು ಲಾಭ ಬರ್ತೈತಿ ಏನಿಲ್ಲ ಅನ್ನೋದು ಅವ್ರಿಗೆ ತಿಳ್ಕೊಳ್ಳಿ. ಮೊನ್ನೆ ಇಲ್ಲೇ ನಮ್ಗೆ ಈಗ ಪೂರ್ತಿ ಪ್ರಮಾಣದ ಬೆಳೆ ವಿಮೆ ಬೇಕು ನಿಮಗೆ? ಹೌದು, ಪೂರ್ತಿ ಪ್ರಮಾಣದ್ದೇ ಬೇಕು. ಅದು ಈಗ ನೋಡ್ರಿ, ಈಗ 100 ಕ್ಕೆ 100 ಲಕ್ಷನ ಆಗೈತೆ ನಮ್ಗೆ. ಅವ್ರು ಕೊಡೋದು 30-40%, ಎದಕ್ಕೆ ಸಾಲ್ತೈತೆ ರೀ? ಅದು ನೇರವಾಗಿ ಪ್ರೀಮಿಯಂ ಕಟ್ಕೋರಿ, ಅವ್ರಿಗೆ ಪರಿಹಾರ ಕೊಡ್ರಿ ಅನ್ನೋದು ನಮ್ಮ ಬೇಡಿಕೆ ಐತ್ರಿ. ಥ್ಯಾಂಕ್ ಯು ಸರ್. ಇಲ್ಲಾಂದ್ರೆ ಸರ್ಕಾರನೇ ಮಧ್ಯಪ್ರವೇಶ ಮಾಡಬೇಕು, ಬೆಳೆ ವಿಮೆ ಕಂಪನಿಗಳಿಗೆ ಒಂದು ಕಡಕ್ ಸಂದೇಶವನ್ನು ಕೊಡಬೇಕು. ಕೇವಲ ಮಧ್ಯಂತರ ಪರಿಹಾರ ಇವತ್ತು 3000-4000 ರೂಪಾಯಿ ಕೊಡಬಾರ್ದು. ಬೆಳೆ ವಿಮೆ ಕಂಪನಿಗಳು ಪೂರ್ತಿ ಪ್ರಮಾಣದ ಇಲ್ಲಿ ಅಂದ್ರೆ ಬೆಳೆ ಪರಿಹಾರವನ್ನ, ಬೆಳೆ ಏನು ಕಂದು ತುಂಬಿರ್ತಾರೆ ಆ ಬೆಳೆ ವಿಮೆಯನ್ನ ತುಂಬಿಸಿಕೊಂಡಿರ್ತಾರೆ. ಹೀಗಾಗಿ ಪೂರ್ತಿ ಪ್ರಮಾಣದ ಬೆಳೆ ಹಾನಿಯನ್ನ, ಬೆಳೆ ಪರಿಹಾರವನ್ನ ಕೊಡಬೇಕು. ಸರ್ಕಾರ ಒಂದೆಡೆ ಅಂತಾರೆ ಬೆಳೆ ವಿಮೆ ಕಂಪನಿಗಳು ಕೊಡದೆ ಹೋದ್ರೆ ಸರ್ಕಾರ ಅಂತಹ ಕಂಪನಿಗಳನ್ನ ಮುಟ್ಟುಗೋಲು ಹಾಕಿ ಸರ್ಕಾರ ಇವತ್ತು ರೈತನಿಗೆ ಅನ್ಯಾಯವನ್ನ ಕೊಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನೋದು ಅನ್ನದಾತನ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ. ಏಜೆನ್ಸಿ ಫಿಕ್ಸ್ ಮಾಡೋದು, ಯಾವ ಇನ್ಶೂರೆನ್ಸ್ ಏಜೆನ್ಸಿ ಇರಬೇಕು, ಅವ್ರಿಗೆ ಯಾವ ರೀತಿಯಾದಂಥ ಪರಿಹಾರಕ್ಕೆ ಆದೇಶ ಕೊಡಬೇಕು. ಅಕಸ್ಮಾತ್ ಈಗ ಬೆಳೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗಿಲ್ಲ, ಅಣೆವಾರಿ ಆಗಿಲ್ಲ, ಯಾಕಂದ್ರೆ ಬೆಳೆನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟು ಪರಿಹಾರಕ್ಕೆ ಆದೇಶ ಕೊಡಬೇಕು, ಇದೆಲ್ಲ ರಾಜ್ಯ ಸರ್ಕಾರ ಕೈಯಲ್ಲಿ ಇರ್ತದೆ. ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಹಾಗಾಗಿ ಈಗ ಆಗಿರೋ ತಪ್ಪಾಗಿದೆ, ನಾನು ಮತ್ತೊಂದು ಸರ್ತಿ ಅದನ್ನು ಮರುಪರಿಶೀಲನೆಗೆ ಆಗ್ರಹ ಮಾಡ್ತೀನಿ. ನಾನು ಸಂಬಂಧಿಸಿದ ಅಲ್ಲ, ಈ ಬೆಳೆ ವಿಮೆ ಮಧ್ಯಂತರ ರಿಪೋರ್ಟು ಮತ್ತು ಇದೇನಿದೆ ಇದ್ರ ಬಗ್ಗೆ ನಾನು ಸಂಬಂಧಿಸಿದ ಈ ಹಿಂದಿನ ಮುಖ್ಯ ಕಾರ್ಯದರ್ಶಿ ಆಗಿದ್ದರು ಅವ್ರ ಜೊತೆಗೆ ನಾನು ಡೀಟೇಲಾಗಿ ಮಾತಾಡಿದ್ದೆ, ಮತ್ತು ಇದಕ್ಕೆ ಸಂಬಂಧಿಸಿದ ಕಮಿಷನರು ನೀವು ಇದನ್ನು ಭಾರತ ಸರ್ಕಾರಕ್ಕೆ ನೀವು ಬೇಕಾದ್ರೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಕಳಿಸ್ರಿ, ನಾವಲ್ಲಿ ಸೂಕ್ತವಾದಂಥ ಪರಿಹಾರವನ್ನು ಫಿಕ್ಸ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ವಿ. ನಿಮಗೆ ಗೊತ್ತಿರಲಿ, ಬೆಳೆ ವಿಮೆ ನಮ್ಮ ಯೋಜನೆ, ಭಾರತ ಸರ್ಕಾರದ ಯೋಜನೆ ಅದು ಸಹಿತ. ಅದರ ಏಜೆನ್ಸಿ ಫಿಕ್ಸ್ ಮಾಡೋದು, ಯಾವ ಇನ್ಶೂರೆನ್ಸ್ ಏಜೆನ್ಸಿ ಇರಬೇಕು, ಅವ್ರಿಗೆ ಯಾವ ರೀತಿಯಾದಂಥ ಪರಿಹಾರಕ್ಕೆ ಆದೇಶ ಕೊಡಬೇಕು. ಅಕಸ್ಮಾತ್ ಈಗ ಬೆಳೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಗಿಲ್ಲ, ಅಣೆವಾರಿ ಆಗಿಲ್ಲ, ಯಾಕಂದರೆ ಬೆಳೆನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟು ಪರಿಹಾರಕ್ಕೆ ಆದೇಶ ಕೊಡಬೇಕು, ಇದೆಲ್ಲ ರಾಜ್ಯ ಸರ್ಕಾರ ಕೈಯಲ್ಲಿ ಇರ್ತದೆ. ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು.